ನೀವು ದೇವಸ್ಥಾನದಲ್ಲೆಲ್ಲ ಹೀಗಿರುವ ಪಾಯಸವನ್ನು ಊಟ ಮಾಡಿರಿ, ಒಳ್ಳೆ ರುಚಿ ಆಗ್ತದಲ್ಲ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಹಾಗೆ ನಾವು ಮನೆಗಳಲ್ಲಿ ಪೂಜೆಗಳಿಗೆ, ಹಬ್ಬಗಳಿಗೆ ಮುಂತಾದವಕ್ಕೆಲ್ಲ ಕೆಲವೆಲ್ಲ ರೀತಿಯ ಪಾಯಸಗಳನ್ನು ಮಾಡಿ ನೈವೇದ್ಯ ಮಾಡ್ತೇವೆ. ಹಾಗೆ ಇವತ್ತೊಂದು ರೀತಿಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಒಂದು ಪಾಯಸವನ್ನು ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಅಕ್ಕಿಯಿಂದ ಕಾಯಿ ಹಾಲು ಮತ್ತು ಬೆಲ್ಲ ಹಾಕಿ ಮಾಡುವಂಥ ಪಾಯಸವನ್ನು ಇವತ್ತು ಮಾಡ್ತಾ ಇರುವಂಥದ್ದು. ತುಂಬ ರುಚಿಯಾಗಿರ್ತದೆ, ಹಾಗೆ ಎಲ್ಲರಿಗೂ ಕೂಡ ಸುಲಭವಾಗಿ ಮಾಡುವಂಥ ಒಂದು ಪಾಯಸ ಇದು. ಹೇಗೆ ಮಾಡೋದು ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಎನ್ ಭಟ್ ಚಾನಲ್. ನಾನಿಲ್ಲಿ ಪಾಯಸಕ್ಕೆ ಅಂತೇಳಿ ಒಂದು ಕಪ್ಪಿನಷ್ಟು ಗಂಧಸಾಲೆ ಅಕ್ಕಿಯನ್ನು ತಗೊಂಡಿದ್ದೆ. ಒಂದು ಕಪ್ ಅಂತೇಳಿ ಒಂದು 100 ರಿಂದ 150 ಗ್ರಾಮಿನಷ್ಟುವರೆಗೆ ಬರ್ಬೋದು. ಇದನ್ನೀಗ ಚೆನ್ನಾಗಿ ತೊಳೆದು ತಂದಿದ್ದೀನಿ, ಇಲ್ಲಿ ನೀರು ಕುದೀತಾ ಉಂಟು ನೋಡಿ. ಹಾಗೆ ಅದಕ್ಕೆ ಹಾಕಿಕೊಳ್ತೇನೆ ಅಕ್ಕಿಯನ್ನು. ಸರಿಯಾಗಿ ಬೇಯಬೇಕು ನಮಗೆ, ಪಾಯಸಕ್ಕಾಗುವ ಅನ್ನ ಒಳ್ಳೆ ಬೇಯಬೇಕು. ಮತ್ತು ಗಂಧಸಾಲೆ ಅಕ್ಕಿ ಅಲ್ಲದಿದ್ದರೆ ನಾವು ಬೇರೆ ಬಿಳ್ತಿಗೆ ಅಕ್ಕಿಯನ್ನು ಯಾವುದೇ ಅಕ್ಕಿಯನ್ನು ತಗೊಳ್ಬೋದು. ದೋಸೆ ಅಕ್ಕಿ ಬೇಕಾದರೆ ಅದನ್ನು ಕೂಡ ತಗೊಳ್ಬೋದು. ಈ ಗಂಧಸಾಲೆ ಅಕ್ಕಿ ಅಂತ ಹೇಳಿ ಆಗುವಾಗ ಒಳ್ಳೆ ಪರಿಮಳ ಇರ್ತದೆ. ಒಮ್ಮೆ ಈ ರೀತಿಯಾಗಿ ಮಗುಚಿ ಇನ್ನೀಗ ಇದು ಸರಿಯಾಗಿ ಬೇಯಲಿ. ಮತ್ತು ನಾನು ಇಲ್ಲಿಗೆ ಓಪನ್ ಆಗಿ ಬೇಯಿಸುವ ಕಾರಣ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿಯೇ ಬೇಕಾದಿತ್ತು, ಹಾಗೆ ತಗೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಕೂಡ. ನೋಡಿ ಫ್ರೆಂಡ್ಸ್, ಇನ್ನೀಗ ಪಾಯಸಕ್ಕೊಂದು ಕಾಯಿ ಹಾಲು ತೆಗೆಯುವ. ಕಾಯಿ ಹಾಲು ತೆಗೆಯಲಿಕ್ಕೆ ಕೂಡ ಒಳ್ಳೆ ಹಸಿ ಕಾಯಿ ಅದರೊಳ್ಳೆ ನೋಡಿ. ಇನ್ನೀಗ ಇದನ್ನೊಂದು ಒಡೆಯುವ, ಒಂದು ಪೆಟ್ಟು ಕೊಟ್ಟರೆ ಒಡೀತದೆ. ನೋಡಿ ಒಳ್ಳೆ ಹಸಿ ಕಾಯಿ, ಒಳ್ಳೆ ಗುಳ ಕೂಡ ಉಂಟು ನೋಡಿ ಇದರಲ್ಲಿ. ಇನ್ನಿದನ್ನೊಂದು ಕೇರಿವ. ಈ ಅನ್ನ ಬೇಯೋ ಹೊತ್ತಲ್ಲಿ ನಾವು ಕೆರೆದಂಥ ಕಾಯಿ ಉಂಟಲ್ಲ, ಇದನ್ನೊಂದು ಸ್ವಲ್ಪ ಕಡ್ದು ಒಂದು 2 ಹಾಲು ತೆಗೆದುಕೊಳ್ಳುವ. 2 ಹಾಲು ಅಂತೇಳಿದ್ರೆ ಒಂದು 3 ಗ್ಲಾಸ್ ಮೊದಲನೇ ಹಾಲು, 3 ಗ್ಲಾಸ್ ಎರಡನೇ ಹಾಲು ಇದ್ದರೆ ಸಾಕು. ಸರಿಯಾಗಿ ಕಡಿದ್ರೆ ಹಾಲು ಸಿಗ್ತದೆ ಒಳ್ಳೆ. ಕಾಯಿ ಹಾಲು ಹಿಂಡಲಿಕ್ಕೆ ಕಡಿದು ತಗೊಂಡು ಬಂದಿದ್ದೇನೆ, ಹಿಂಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದೇನೆ. ಒಂದು ಬಟ್ಟೆಯಲ್ಲಿ ಹಿಂಡಿಕೊಳ್ಳೋದು ನೋಡಿ, ಸುಲಭ ಆಗ್ತದೆ ನಮಗೆ. ಇದನ್ನೊಂದು ಈಗ ಹಾಕಿಕೊಳ್ಳುವ. ಇನ್ನಿದನ್ನು ಗಟ್ಟಿಯಾಗಿ ಹಿಂಡಿ ಜರ ಹಾಲೆಲ್ಲ ತೆಗೆದುಕೊಳ್ಬೇಕು ನೋಡಿ. ಬಟ್ಟೆಯಲ್ಲಿ ಹಿಂಡಲಿಕ್ಕೆ ಸುಲಭ ಆಗುವುದು ನಮಗೆ, ಕಾಯಿ ಪುಂಟೆಲ್ಲ ಬಟ್ಟೆಯಲ್ಲಿಯೇ ಉಳಿತದೆ. ಇನ್ನೀಗ 2ನೇ ಹಾಲು ಕೂಡ ತೆಗೆದುಕೊಂಡು ಇದರಲ್ಲಿ ನೋಡಿ, 1ನೇ ಹಾಲು ಸರಿಯಾಗಿ ತೆಗೆದಾಯಿತು. ಇನ್ನೀಗ 2ನೇ ಹಾಲು ಕೂಡ ತೆಗಿಬೇಕು ಇದರಲ್ಲಿ ನೋಡಿ. ಪುಂಟೆಗೆ ಸರಿಯಾಗಿ ನೀರು ಹಾಕಿ ಸರಿಯಾಗಿ ಹಿಚುಕಿದ್ರೆ ಇದರಲ್ಲಿ ಕೂಡ ಸ್ವಲ್ಪ ಹಾಲು ಬಿಡ್ತದೆ, ಅದನ್ನು ಕೂಡ ತೆಗೆದುಕೊಳ್ಳೋದು ನೋಡಿ. ಮೊದಲನೇ ಹಾಲು ಹಿಂಡಿದ ಹಾಗೆ 2ನೇ ಹಾಲನ್ನು ಕೂಡ ಅದೇ ಕ್ರಮದಲ್ಲಿ ಹಿಂಡಿಕೊಂಡ್ರೆ ಆಯಿತು ನೋಡಿ. ಇಲ್ಲಿಗ ಅನ್ನ ಕೂಡ ಒಳ್ಳೆ ಬೆಂದಿದೆ, ಮಾಮೂಲಿ ಬೇಯೋಕ್ಕಿಂತ ಸರಿಯಾಗಿ ಜಾಸ್ತಿಯಾಗಿ ಬೇಯಬೇಕು. ಈಗ ಸರಿಯಾಗಿ ಉಂಟು. ಇದನ್ನು ಇನ್ನೀಗ ಈ ಪಾತ್ರೆಯಿಂದ ಒಂದು ಬದಲಿಸಿಕೊಳ್ಳುವ. ನಾವು ಪಾಯಸ ಉರುಳಿಯಲ್ಲಿ ಮಾಡುವುದು ನೋಡಿ. ಈಗ ಉರುಳಿಯನ್ನು ಒಲೆಯಲ್ಲಿಟ್ಟಿದ್ದೇನೆ. ಇದಕ್ಕೀಗ ನಾವು ತೆಗೆದಂಥ 2ನೇ ಕಾಯಲು ಉಂಟಲ್ಲ, ಇದನ್ನೆಲ್ಲ ಸೇರಿಸ್ತೇನೆ. ಇದನ್ನು ಸೇರಿಸಿ ಒಮ್ಮೆ ಸರಿಯಾಗಿ ಮಗುಚಿ ಸರಿಯಾಗಿ ಕುದಿಸಿಕೊಳ್ಬೇಕು. ಈ ಗಂಧಸಾಲೆ ಅಕ್ಕಿಯಲ್ಲಿ ಪಾಯಸ ಮಾಡೋದು ಅಂತೇಳಿ ಉಂಟಲ್ಲ, ಅದರದ್ದೊಂದು ಪರಿಮಳವೇ ಬೇರೆ. ಹಾಗೆ ನಾವು ಗಂಧಸಾಲೆ ಅಕ್ಕಿಯಲ್ಲಿ ಪಾಯಸ ಮಾಡಬೇಕು ಅಂತ ಹೇಳೋದು, ಒಳ್ಳೆ ಬೆಂದು ಕೂಡ ಆಗುವಾಗ ಅದರ ಪರಿಮಳ ಒಳ್ಳೆ ಬರ್ತದೆ ನೋಡಿ. ಫ್ರೆಂಡ್ಸ್, ಈಗ ಇದು ಸರಿಯಾಗಿ ಕುದಿತಾ ಉಂಟು. ಇದಕ್ಕಿನ್ನೀಗ ನಾವು ಬೆಲ್ಲವನ್ನು ಹಾಕ್ತಾ ಇದ್ದೇವೆ. ಬೆಲ್ಲ ಅಂತೇಳಿದರೆ ನಾವು ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತಗೊಂಡಿದ್ದೇವೆ ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಬೆಲ್ಲವನ್ನು ಸ್ವಲ್ಪ ತುರಿದು ಹಾಕಿಕೊಳ್ಳೋದು ಬೇಗ ಕರಗಲಿಕ್ಕೆ ಬೇಕಾಗಿ. ದೇವಸ್ಥಾನದ ಶೈಲಿಯಲ್ಲಿ ಆಗುವಾಗ ಪಾಯಸಕ್ಕೆ 1 ಪಾಲು ಬೆಲ್ಲ ಅಂತೇಳಿ ಎಲ್ಲ ಹಾಕುವಂಥದ್ದು, ಇಲ್ಲಿ ಕೂಡ ನಾವು 2 ಪಾಲಿನಷ್ಟೇ ಬೆಲ್ಲ ಹಾಕಿಕೊಂಡದ್ದು, ಮತ್ತು ಸಿಹಿಗೆ ಅನುಗುಣವಾಗಿ ಹಾಕಿಕೊಂಡ್ರೆ ಆಯಿತು ಬೇಕಾದ್ರೆ. ಫ್ರೆಂಡ್ಸ್, ಈಗ ಬೆಲ್ಲ ಹಾಕಿ ಒಂದು 10 ನಿಮಿಷಗಳಷ್ಟೊತ್ತಿಗೆ ಕುದಿಸಿದೆ. ಈಗ ನೋಡಿ ಸರಿಯಾಗಿ ಕುದಿತಾ ಉಂಟು. ಇನ್ನೀಗ ಇದಕ್ಕೆ ನಾವು 1ನೇ ಕಾಯಲು ಉಂಟಲ್ಲ, ಒಂದು 3 ಗ್ಲಾಸಿನಷ್ಟು ತೆಗೆದಿಟ್ಟದ್ದು, ಇದನ್ನೀಗ ಹಾಕಿಕೊಳ್ತೇನೆ. ಇದನ್ನು ಹಾಕಿ ಒಮ್ಮೆ ಕುದಿಸಿದರೆ ಸಾಕು, ಮತ್ತೆ ಇಳಿಸಿಕೊಳ್ಬೋದು ನೋಡಿ. ಫ್ರೆಂಡ್ಸ್, ಈಗ ಇದು ಒಂದು ಕುದಿ ಬಂತು, ಇಷ್ಟಾದರೆ ಸಾಕು. ಇನ್ನೀಗ ಇದನ್ನು ಇಳಿಸಿಕೊಳ್ತೇನೆ ನೋಡಿ. ಈಗ ಇದರ ಹದ ಈ ರೀತಿಯಾಗಿ ಉಂಟು ನೋಡಿ, ಇದೀಗ ಸರಿಯಾಗಿ ಉಂಟು. ಅಂದರೆ ಇನ್ನೀಗ ತಣ್ಣದಾಗಿದ್ದು ಮಂದಾಗ್ತಾ ಬರ್ತದೆ ನೋಡಿ. 1 ಚಮಚ ತುಪ್ಪದಲ್ಲಿ ಸ್ವಲ್ಪ ಗೇರು ಬೀಜ ಮತ್ತು ಲವಂಗವನ್ನು ಹುರಿದು ಹೀಗೆ ಹಾಕಿಕೊಂಡದ್ದು ನೋಡಿ. ಫ್ರೆಂಡ್ಸ್, ಈಗ ನಮ್ಮ ಪಾಯಸ ರೆಡಿ ಆಯಿತು. ನೀವು ದೇವಸ್ಥಾನದಲ್ಲೆಲ್ಲ ಹೀಗಿರುವ ಪಾಯಸವನ್ನು ಊಟ ಮಾಡಿರಿ, ಒಳ್ಳೆ ರುಚಿ ಆಗ್ತದಲ್ಲ. ಹಾಗೆ ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಅಕ್ಕಿ ಪಾಯಸ ಉಂಟಲ್ಲ, ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗೆ ಇದನ್ನು ದೇವಿಗೆ ತುಂಬ ವಿಶೇಷವಾದದ್ದು ಅಂತ ಹೇಳಿಕೊಂಡು ದೇವಿ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಕೂಡ. ಇದನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ಮುಂದಿನ ನೋಡೋದಲ್ಲಿ ಸಿಗ್ತೇನೆ. ನಮಸ್ಕಾರ.